ಆನೆಗಳ ನಿರಂತರ ದಾಳಿಯಿಂದ ರೈತರ ಬದುಕು ಅಯೋಮಯವಾಗುವ ಸ್ಥಿತಿಗೆ ಬಂದು ತಲುಪಿದೆ. ಕೆಲವು ದಿನಗಳಿಂದ ನಿರಂತರ ಬೆಳೆ ನಾಶ, ಈಗ ಸಲಗನ ದಾಳಿಗೆ ಮನೆ ಚಕಂಗೊಂಡಿದೆ. ಹೌದು, ಬಂಡೀಪುರ ಅರಣ್ಯ ಓಂಕಾರ್ ವಲಯ ಪ್ರದೇಶದ ಕಾಡಂಚಿನ ಗ್ರಾಮ ಹೊಸಪುರದಲ್ಲಿ ಗ್ರಾಮದ ಮಹಾದೇವಪ್ಪ ಎಂಬುವರಿಗೆ ಸೇರಿದ ಮನೆ ಜಖಂಗೊಂಡಿರುವ ಘಟನೆ ನಡೆದಿದೆ. ಅರಣ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರ ಬದುಕು ಬಲಿಯಾಗ್ತಿದೆ. ಫೆಬ್ರವರಿ 2020 ಸನ್ಮಾನ್ಯ ನಿರಂಜನ್ ಕುಮಾರ್ ಅವರು ಬಂದು ಈ ಕಡೆ ಟ್ರಂಚ್ ಆಗಿರೋದನ್ನ ನೋಡ್ಬಿಟ್ಟು ವೀಕ್ಷಣೆ ಮಾಡಿಬಿಟ್ಟು ರೈತರ ಒಂದು ಮೀಟಿಂಗ್ ಕರೆದ್ಬಿಟ್ಟು ಅಧಿಕಾರಿಗಳು ಸ್ಪಂದನೆ ಮಾಡ್ತಾರಾ ಇಲ್ವಾ ಅಂತ ಕೇಳಿದ್ರು. ಆವಾಗ ಇವರೆಲ್ಲರೂ ಏನು ಯೂನಿಫಾರ್ಮ್ ಹಾಕ್ಕೊಂಡು ಗನ್ ಹಿಡ್ಕೊಂಡು ಅವ್ರ ಮುಂದೆ ಪ್ರೇಯರ್ ಮಾಡಿಕೊಂಡು ಜನಗಳನ್ನೆಲ್ಲರೂ ನೈಸ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀವಿ ಅಂತ ಆ್ಯಕ್ಟ್ ಮಾಡಿದ್ರು. ಇವಾಗ ಅವ್ರ ಗಮನಕ್ಕೆ ತಗೊಂಡೋದ್ರೆ ನಾವು ಅವತ್ತು ಮಾಡಿದ್ವಲ್ಲ ಸರ್ ಹಂಗೆ ಇದೆ ಅಂತ ಅವ್ರಿಗೂ ಸುಳ್ಳು ಹೇಳ್ತಾರೆ. ML ಅವ್ರ ಹತ್ರ ಗಮನಕ್ಕೆ ಹೋಗಿದ್ದೆ, ಡೈಲಿ ಹೋಗೈತೆ, ನಾಳಿದ್ದು ಬರ್ತೀನಿ ಅಂತ ಹೇಳೋರು ಅವರನ್ನು ಇದು ನೋಡೋಕ್ಕೆ. ಇವ್ರುಗಳು ನೋಡಿದ್ರೆ ನಾಗೇಂದ್ರ ನಾಯ್ಕ ಅವರು, ಅಮರ್ ಅವರು, ಇವ್ರುಗಳೆಲ್ಲ ಇವಾಗ ಫೋನ್ ಮಾಡಿದ್ರೆ ಫೋನ್ ತೆಗೆಯಲ್ಲ. ಈಗ ಈ ಫೆಬ್ರವರಿ 23ಕ್ಕೆ ಒಂದು ವರ್ಷ ಟ್ರಂಚ್ ಮಾಡಿ, ಆ ಟ್ರಂಚಲ್ಲಿ ಹೂಳೆತ್ತಿಲ್ಲ, ಮಳೆ ಬಿದ್ದೆಲ್ಲ ಮಣ್ಣೆಲ್ಲ ಕೊಚ್ಕೊಂಡೆಲ್ಲ ಬಿದ್ದಿದೆ. ಆನೆಗಳಕ್ಕೆ ಇವ್ರುಗಳೇ ಬಿಟ್ಕೊಡ್ತಾ ಇರೋದು ಆನೆಗಳನ್ನ. ಇರೋ ಕಾಡನ್ನೆಲ್ಲ ಫೈರ್ ಮಾಡಿ ಅವರೇ ಮುಂದಾಲೋಚನೆ, ಯಾಕಂದರೆ ನೆಕ್ಸ್ಟು ಮಾರ್ಚಿಂದ ಬೇಸಿಗೆ ಬರುತ್ತೆ, ಆ ಬೇಸಿಗೆಯಲ್ಲಿ ಬೆಂಕಿ ಬೀಳುತ್ತೆ ಅಂದ್ಬಿಟ್ಟು ಈವಾಗಲೇ ಬೆಂಕಿ ಹಾಕೆಲ್ಲ ಬೇಯಿಸ್ಕೊಂಡು ಅವರು ಈಗಲೇ ಅವ್ರ ಸೇಫ್ಟಿಗೋಸ್ಕರ ಎಲ್ಲರೂ ರೆಡಿ ಮಾಡ್ಕೊಂಡವ್ರೆ. ಆನೆಗಳು ಮಾತ್ರ ಡೈಲಿ 10-20 ಆನೆ. ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿರೋ ಅನ್ನದಾತರು ಶಾಸಕ ನಿರಂಜನ್ ಕುಮಾರ್ ಮಾತಿಗೂ ಅರಣ್ಯಾಧಿಕಾರಿಗಳು ಮನ್ನಣೆ ಕೊಡುತ್ತಿಲ್ಲ. ಆನೆಗಳ ಟ್ರಂಚ್ಗಳ ಅಸಮರ್ಪಕ ನಿರ್ವಹಣೆಯಿಂದ ಪ್ರತಿದಿನ ಕಾಡಿನಿಂದ ಹೊರಬರ್ತಿವೆ. ಘಟನೆ ನಡೆದು 6 ಗಂಟೆಗಳೇ ಕಳೆದರೂ ಸ್ಥಳಕ್ಕೆ ಯಾವುದೇ ಅಧಿಕಾರಿಗಳು ಆಗಮಿಸಿಲ್ಲ. ಈ ಹಿಂದೆ ಇದ್ದ RFO ನವೀನ್ ಕುಮಾರ್ ಜನರೊಂದಿಗೆ ಉತ್ತಮ ಸ್ಪಂದನೆ ನೀಡುತ್ತಿದ್ದರು, ಆಗ ಇಂತಹ ಯಾವುದೇ ಘಟನೆ ನಡೆಯುತ್ತಿರಲಿಲ್ಲ. ಒಂದು ವಲಯದಿಂದ ಓಂಕಾರ್ RFO ಆಗಿ ನೇಮಕವಾಗಿರುವ ನಾಗೇಂದ್ರ ನಾಯಕ್ ಜನರೊಂದಿಗೆ ಉಡಾಫೆಯಾಗಿ ವರ್ತನೆ ಮಾಡ್ತಾರೆ, ದೂರವಾಣಿ ಕರೆಯನ್ನೂ ಸ್ವೀಕರಿಸೋದಿಲ್ಲ ಅಂತ ಸಾಲ ಮಾಡಿ ಬೇಸಾಯ ಮಾಡ್ತಿರೋ ರೈತರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಎಂದು ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ನಂಬರ್ 33 ಜಮೀನಿನಲ್ಲಿ ರಾತ್ರಿ 12 ಗಂಟೆಯಿಂದ 2 ಗಂಟೆ ಒಳಗಡೆ ಆನೆಗಳು ಒಂದು 3-4 ಆನೆಗಳು ಬಂದು ನಮ್ಮ ಹೊಲದಲ್ಲಿ ಕರೆಂಟ್ ಮನೆ ಮತ್ತು ವಿದ್ಯುತ್ ಸಂಪರ್ಕ ಇರುವಂಥ ಸಮಯದಲ್ಲಿ ಎಲ್ಲ ಬಂದು ಮನೆಗಳನ್ನ ಧ್ವಂಸ ಮಾಡಿ ನಮ್ಗೆ ತುಂಬ ತೊಂದರೆ ನಷ್ಟವನ್ನು ಉಂಟು ಮಾಡಿದ್ದಾವೆ. ಮತ್ತು ಈ ಕಡೆ ಮುಸುಲಿನ ಜೋಳ ಹಾಕಿದ್ವಿ, ಮುಸುಲಿನ ಜೋಳದಿಂದ ಕೂಡ ಅದರಿಂದ ಕೂಡ ನಮ್ಗೆ ತುಂಬ ತೊಂದರೆ ಆಗಿದೆ. ಅದರಿಂದ ಎಲ್ಲ ತುಳಿದು ಎಲ್ಲ ದಾಂಧಲೆ ಮಾಡಿದ್ದಾವೆ. ಅದಕ್ಕೋಸ್ಕರ ಅರಣ್ಯ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಬಗ್ಗೆ ಗಮನ ಹರಿಸಿ ಬಂದು ಇದರ ಬಗ್ಗೆ ಮಾಹಿತಿಯನ್ನು ನೀಡಿ ನಮ್ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಬಂದು ನೋಡ್ಬೇಕು ಅಂತೇಳಿ ನಮ್ಮನ್ನು ಇದ್ರ ಮೂಲಕ ನಾನು ಅರಣ್ಯಾಧಿಕಾರಿಗಳು ಮತ್ತು ನಮ್ಮ ಗ್ರಾಮಸ್ಥರ ನಮ್ಮ ಬೇಡ್ಕೊಳ್ತೀನಿ ಅಂತ ನಾನು ಕೇಳ್ಕೊತೀನಿ. ಅರಣ್ಯ ಕಾಲು ಕಾಯ್ತೀನಿ ಅಂತಾರೆ, ಯಾವುದೋ ಒಂದು ಟೈಮಲ್ಲಿ ಬರ್ತಾರೆ, ಯಾವುದೋ ಒಂದು ಟೈಮಲ್ಲಿ ಹೋಗ್ತಾರೆ. ಅವ್ರು ಬಂದಿರೋ ಆನೆ ಬಂದಿರೋ ಟೈಮಲ್ಲಿ ಅವ್ರು ಬಂದಿರಲ್ಲ, ಅವ್ರು ಬಂದಿರೋ ಟೈಮಲ್ಲಿ ಆನೆ ಬಂದಿರಲ್ಲ. ಈ ಸಮಸ್ಯೆಯಾಗಿ ನಮಗೆ ಬಂದು ನಮಗೆ ಮಾಹಿತಿ ನೀಡ್ತಾ ಇಲ್ಲ ಅವ್ರುಗಳು. ಸಾಲ ಸೋನೆ ಎಲ್ಲ ಮಾಡ್ಕೊಂಡು ನಾವು ಜಮೀನಲ್ಲೆಲ್ಲ ನಾವು ಕೆಲಸ ಮಾಡ್ಕೊಂಡು ಹೋದರೂ ಆನೆ ಬಂದಿದ ಥರ ಮಾಡ್ತಾ ಇದೆ. ನಮಗೆ ಮಕ್ಳು ಮರಿ ಕಟ್ಕೊಂಡು ನಾವು ಹೆಂಗಿರ್ಬೇಕು ಹೇಳಿ? ನೀವು ಯಾವುದೋ ಅವೈಡೇ ಮಾಡ್ತಾ ಇಲ್ಲ. ನಮ್ಗೆ ಸ್ವಲ್ಪ ಎಲ್ಲ ಒಂಚೂರು ಹೆಲ್ಪ್ ಮಾಡಿ ನಮ್ಗೆ ಒಂದು ಸ್ವಲ್ಪ ಹೇಳಿ ನಮ್ಗೆ ಮಾಡಿಕೊಡಿ ನಮ್ಗೆ. ಇಲ್ಲಾಂದ್ರೆ ನಾವು ವಿಷ ತಕೊಳ್ಳೋ ಪರಿಸ್ಥಿತಿ ನಮಗೆ ಬತ್ತ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟು ನಾವು ಜಮೀನೆಲ್ಲ ಇರ್ತೀವಿ. ಸಾಯಂಕಾಲ ತಂಡಲ್ಲಿ ಹೋಗಿರೋದು ಬೆಳಗ್ಗೆ 4 ಗಂಟೆ ಜಮೀನೆಲ್ಲ ಇದ್ದರು. ಯಾವುದೊಂದು ಇದಾದ ಅಂದ್ಕೊಂಡು ಬಂದು ಅಲ್ಲಿ ಬೆಳಗ್ಗೆ 3-4 ಈ ಥರ ಮಾಡೋದ ನಮ್ಗೆ. ಫೋನ್ ಮಾಡಿದ್ವಿ ಬೆಳಗ್ಗೆಯಿಂದ, ಫೋನ್ ಬರ್ತಾ ಇಲ್ಲ, ಬಂದು ನೋಡ್ತಾನೂ ಇಲ್ಲ. ಯಾವ ಕಡೆ ಬಂದಿಳಿದೆ ಏನು, ನಮ್ಗೆ ಅದೆಲ್ಲ ಬೇಕಲ್ಲ ನಮ್ಗೆ ಅಂತ ಕೇಳ್ತಾರೆ. ಅವ್ರು ಬಂದ್ರೆ ನಾವು ಅದ್ರ ಬಂದಿರೋ ಜಾಗಗಳೆಲ್ಲ ನಾವು ತೋರಿಸ್ತೀವಿ ಸರ್. ನಾವು ಇದು ಮನೆ ಹೋದ್ರೂ ಹೋಗಲಿ, ಈಗ ನಾವೇ ಅಕಸ್ಮಾತ್ ಮಕ್ಳು ಮರಿ ಕಟ್ಕೊಂಡು ಇಲ್ಲೇ ನಾವು ಇರಬೇಕು ಅಂತ ನಾವು ಮಾಡ್ಕೊಂಡಾಗ ನಾವು ಹೆಂಗೆ ಅವರ ಮಾಡ್ಕೊಂಡು ಹೋಗೋದು ಹೇಳಿ ಮತ್ತೆ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.